ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಆರ್ಚ್ ಕೆಮಿಸ್ಟ್ರಿ ಹಿಂದಿನ ಕೆ ಹೇಳಿದ್ದೆ ಅವರು ಒಂದು ಲಿಂಕ್ ಯಾಕೋ ವರ್ಕ್ ಆಗ್ತಾ ಇಲ್ಲ ಹೇಳಿ ಸೊ ಅದು ಕೂಡ ವರ್ಕ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಸೊ ಅವ್ರನ್ನ ಈ ವರ್ಷ ಬಹಳ ಚೇಂಜಸ್ಗಳನ್ನ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ ಒಂದು ಪ್ರಸನ್ನ ಸರ್ ಅವರ ಒಂದು ಉತ್ತಮ ಅಧ್ಯಕ್ಷತೆಯಲ್ಲಿ ಇವೆಲ್ಲ ಕೆಲಸಗಳು ಆಗ್ತಾ ಇದೆ ಥ್ಯಾಂಕ್ ಯು ಸರ್ ಆ್ಯಂಡ್ ಇದೇ ರೀತಿ ಕೌನ್ಸಿಲಿಂಗ್ ಮುಗಿಯೋವರೆಗೂ ಕೂಡ ನಮ್ಮ ನಮಗೆ ಹೆಲ್ಪ್ ಆಗುವಂಥ ರೀತಿಯಲ್ಲಿ ನಮಗೆ ಯಾವುದೇ ತೊಂದರೆ ಆಗದಂಥ ರೀತಿಯಲ್ಲಿ ನಿಮ್ಮ ಮತ್ತು ನಿಮ್ಮ ಟೀಮ್ ವರ್ಕ್ ಮಾಡಲಿ ಅಂತ ಕೇಳ್ಕೊಳ್ತೀವಿ ಸೊ ಫೈನ್ ಸೊ ಇಲ್ಲಿ ಸಬ್ಮಿಷನ್ ಆಫ್ ನ್ಯೂ ಅಪ್ಲಿಕೇಶನ್ ಫಾರ್ ಯು ಜಿ ಒನ್ ಟ್ವೆಂಟಿ ಫೋರ್ ಇದು ಯಾರಿಗೆ ಅಂತ ಅಂದರೆ ಯಾವ ವಿದ್ಯಾರ್ಥಿಗಳು ಈ ವಿಡಿಯೋವನ್ನು ನೋಡಬೇಕು ಅಂದರೆ ಇದುವರೆಗೆ ಯಾರೂ ಯು ಜಿ ಸಿ ಇ ಟಿಗೆ ನೋಂದಣಿಯನ್ನೇ ಮಾಡಿಕೊಂಡಿಲ್ಲ ಅಂತಹ ವಿದ್ಯಾರ್ಥಿಗಳು ಸೊ ಏನಾಗಿರ್ತದ ಕಾಮನ್ ಆಗಿ ಸೊ ಬಹಳ ಸಾರಿ ಇದು ಕಂಪಲ್ಸರಿ ಕಂಪಲ್ಸರಿ ಅಂತ ಹೇಳಿದರೂ ಕೂಡ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿರೋದಿಲ್ಲ ಸೊ ಭಾಳ ಜನ ವಿದ್ಯಾರ್ಥಿಗಳು ಭಾಳ ಏನಿಲ್ಲ ಒಂದು ಸಾವಿರ ಎರಡು ಸಾವಿರ ಜನ ವಿದ್ಯಾರ್ಥಿಗಳು ಸೊ ಗೊತ್ತಿರಲಿ ಇನ್ಕ್ಲೂಡಿಂಗ್ ಔಟ್ ಆಫ್ ದ ಸ್ಟೇಟ್ ವಿದ್ಯಾರ್ಥಿಗಳು ಸೊ ಯು ಜಿ ಸಿ ಇ ಟಿಗೆ ಇನ್ನೂ ಕೂಡ ಅಪ್ಲಿಕೇಶನನ್ನು ಹಾಕಿಲ್ಲ ಅಂತಹ ವಿದ್ಯಾರ್ಥಿಗಳು ಈಗ ಈ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿಬಿಟ್ಟು ಈ ಒಂದು ಫಾರ್ಮನ್ನು ಏನು ಫಿಲ್ ಮಾಡ್ತಾರೆ ಆ ಒಂದು ಫಾರ್ಮೇ ಅವರಿಗೆ ನೀಟ್ ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ಇದ್ದಂಗೆ ಅನ್ನೋದು ಗೊತ್ತಿರಲಿ ಸೊ ಈಗ ಇದ್ರ ಬಗ್ಗೆ ಕ್ಲಿಯರ್ ಆಗಿ ಹೇಳ್ತಾ ಹೋಗ್ತೀನಿ ಸೊ ಮೊದಲನೇದಾಗಿ ವೆರಿ ಇಂಪಾರ್ಟೆಂಟ್ ಗೊತ್ತಿರಲಿ ಸೊ ನೀವು ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅಂದರೆ ಹೊಸ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನನ್ನು ಹಾಕೋದಕ್ಕೆ ಏಳನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಒಂಬತ್ತನೇ ತಾರೀಕು ರಾತ್ರಿ ಹನ್ನೊಂದು ಐವತ್ತೊಂಬತ್ತರವರೆಗೆ ಸೊ ನಿಮಗೆ ಈ ಯು ಜಿ ನಿ ಟ್ವೆನ್ ಟ್ವೆಂಟಿ ಫೋರ್ ನ್ಯೂ ರಿಜಿಸ್ಟ್ರೇಷನ್ ಲಿಂಕನ್ನು ಕೊಡುತ್ತಾರೆ ಈಗ ನೋಡಿ ನಾನು ಹಿಂದಿನ ಒಂದು ವಿಡಿಯೋದಲ್ಲೂ ಕೂಡ ಹೇಳಿದ್ದೆ ಸೊ ಏನವರು ವೇಳಾಪಟ್ಟಿಯನ್ನು ಇಲ್ಲಿ ಕೊಟ್ಟಿದ್ದಾರೆ ಫಾರ್ ಎಕ್ಸಾಂಪಲ್ ಮೊದಲ ಸುತ್ತಿನ ವೇಳಾಪಟ್ಟಿ ಅಂತೇಳಿ ಬಹಳ ಜನ ವಿದ್ಯಾರ್ಥಿಗಳು ಇಲ್ಲಿ ಏನು ತಿಳ್ಕೊಂಡಿದ್ರು ಅಂತ ಅಂದರೆ ಸೊ ಎಮ್ ಸಿ ಸಿ ಅವ್ರಕ್ಕಿಂತ ಮುಂಚೆ ಇ ಅವ್ರ ರಿಸಲ್ಟ್ ಅನೌನ್ಸ್ ಮಾಡ್ತಾರಾ ಅಂಥೇಳಿ ಹಾಗಾಗೋದಕ್ಕೆ ಸಾಧ್ಯ ಇಲ್ಲ ಹಾಗೆ ಮಾಡೋದು ಇಲ್ಲ ಕೂಡ ಸೊ ಸ್ವಲ್ಪ ನಿಮ್ಮನ್ನು ಎಚ್ಚರಗೊಳಿಸೋದಕ್ಕೋಸ್ಕರ ಈ ಒಂದು ವೇಳಾಪಟ್ಟಿಯನ್ನು ಅವರು ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೋಡಿ ಇಲ್ಲಿ ನಿಮಗೆ ಒಂಬತ್ತನೇ ತಾರೀಕಿನಿಂದ ಹನ್ನೊಂದನೇ ತಾರೀಕಿನವರೆಗೆ ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ ಟೈಮನ್ನು ಕೊಟ್ಟಿದ್ದಾರೆ ಬಟ್ ಇಲ್ಲಿ ಹೊಸದಾಗಿ ಅಪ್ಲಿಕೇಶನ್ ಫಾರ್ಮನ್ನು ಹಾಕೋದಕ್ಕೆ ಏಳನೇ ತಾರೀಕಿನಿಂದ ಒಂಬತ್ತನೇ ತಾರೀಕವರೆಗೆ ಟೈಮನ್ನು ಕೊಟ್ಟಿದ್ದಾರೆ ರಾತ್ರಿವರೆಗೆ ಒಂಬತ್ತನೇ ತಾರೀಕು ಆದ ಮೇಲೆ ಅವರು ವೆರಿಫಿಕೇಷನಿಗೆ ಕರಿಬೇಕು ಅಥವಾ ವೆರಿಫಿಕೇಷನ್ ಮಾಡಬೇಕು ಅದಾದ ಮೇಲೆ ವೆರಿಫಿಕೇಷನ್ ಸ್ಲಿಪ್ ಕೊಡಬೇಕು ಅದಾದ ಮೇಲೆ ಅಂತಹ ವಿದ್ಯಾರ್ಥಿಗಳು ಸೊ ಆಪ್ಷನ್ ಎಂಟ್ರಿಯನ್ನು ಮಾಡಬೇಕು ಅಂದರೆ ಇಲ್ಲಿ ಕೊಟ್ಟಿರುವಂತಹ ಏನು ಶೆಡ್ಯೂಲ್ ಇದೆ ಇದು ಡೆಫಿನೆಟ್ಲಿ ಚೇಂಜ್ ಆಗ್ತದೆ ಮುಂದೆ ಹೋಗ್ತದ ಪೋಸ್ಟ್ಪೋನ್ ಆಗ್ತದೆ ಅದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಸೊ ದಟ್ ಈಸ್ ಸೆಕೆಂಡರಿ ಈಗ ನಾನು ಹೇಳೋದಕ್ಕೆ ಹೊರಟಿರುವಂಥದ್ದು ಈ ಎಲ್ಲ ವಿದ್ಯಾರ್ಥಿಗಳು ಯಾವ ವಿದ್ಯಾರ್ಥಿಗಳು ಹೊಸದಾಗಿ ಅಪ್ಲಿಕೇಶನನ್ನು ಹಾಕಬೇಕು ಇದುವರೆಗೆ ಯಾವ ವಿದ್ಯಾರ್ಥಿಗಳು ಅಪ್ಲಿಕೇಶನನ್ನೇ ಹಾಕಿಲ್ಲ ಅಂತಹ ವಿದ್ಯಾರ್ಥಿಗಳು ಮಾತ್ರ ಏಳನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಒಂಬತ್ತನೇ ತಾರೀಕು ರಾತ್ರಿ ಹನ್ನೆರಡು ಗಂಟೆಯವರೆಗೆ ನೀವು ಅಪ್ಲಿಕೇಶನನ್ನು ಹಾಕ್ಬೋದು ಇಂತಹ ಅಪ್ಲಿಕೇಶನ್ ಹಾಕಿರುವಂಥ ವಿದ್ಯಾರ್ಥಿಗಳಿಗೆ ಯಾವ ಯಾವ ತರಹದ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕೆಇಗೆ ಬರಬೇಕು ಅನ್ನೋದನ್ನು ಮುಂದೆ ವಿಡಿಯೋ ಅಂದರೆ ಮುಂದೆ ಇನ್ನೊಂದು ನೋಟಿಫಿಕೇಷನಲ್ಲಿ ಕೆ ಇ ಅವರು ನಿಮಗೆ ಹೇಳ್ತಾರೆ ಆವಾಗ ನೀವು ಹೋದರೆ ಸಾಕು ಬಟ್ ಈಗ ನೀವೇನು ಮಾಡ್ಕೊಳ್ಳಿ ಅಂದರೆ ಸೊ ಕರೆಕ್ಟಾಗಿ ನಿಮ್ಮ ಡಾಕ್ಯುಮೆಂಟ್ಸನ್ನು ರೆಡಿ ಇಟ್ಕೊಂಡು ಅಪ್ಲಿಕೇಶನನ್ನು ಹಾಕುವುದು ಕೆಲಸವನ್ನು ಮಾತ್ರ ಮಾಡ್ಕೊಳ್ಳಿ ಇನ್ನು ಔಟ್ಸೈಡ್ ದ ಸ್ಟೇಟ್ ಸ್ಟೂಡೆಂಟ್ಸ್ಗಳಿಗೂ ಕೂಡ ಸೇಮ್ ನೀವು ಕೂಡ ಇಲ್ಲಿ ಅಪ್ಲಿಕೇಶನನ್ನು ಹಾಕಬೇಕಾಗ್ತದೆ ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಬರುವಂಥ ಅವಶ್ಯಕತೆ ಇಲ್ಲ ಅದರ ಜೊತೆಗೆ ಒ ಸಿ ಐ ಪಿ ಐ ಒ ಎನ್ ಆರ್ ಐ ಫಾರಿನ್ ನ್ಯಾಷನಲ್ ವಿದ್ಯಾರ್ಥಿಗಳು ಅಥವಾ ಕರ್ನಾಟಕೇತರ ವಿದ್ಯಾರ್ಥಿಗಳು ಯಾರು ರಿಲಿಜಿಯಸ್ ಮೈನಾರಿಟಿ ಮತ್ತು ಎನ್ ಆರ್ ಐ ವಾರ್ಡ್ ಸೀಟ್ಗಳನ್ನು ಕ್ಲೇಮ್ ಮಾಡಿರ್ತೀರಿ ಸೊ ಅಂಥವರು ಸೊ ನಿಗದಿತ ದಿನಾಂಕಗಳಂದು ಅಂದರೆ ಅಂತಹ ದಿನಾಂಕವನ್ನು ಮುಂದೆ ಕೊಡ್ತಾರೆ ಸೊ ಈಗ ಕೊಟ್ಟಿರುವಂಥ ದಿನಾಂಕ ಅಲ್ಲ ಯಾಕಂತಂದರೆ ಈಗ ಕೊಟ್ಟಿರುವಂಥ ದಿನಾಂಕದಲ್ಲಿ ಅದನ್ನು ಕೂಡ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಸೊ ಇದರಲ್ಲಿ ಸೆವೆನ್ ಏಯ್ಟ್ ನೈನ್ ಮೂರು ದಿನ ಟೈಮ್ ಕೊಟ್ಟಿದ್ದಾರೆ ಬಟ್ ಇಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ನಿಮಗೆ ನೈನ್ ತನಕ ಟೈಮ್ ಕೊಟ್ಟಿದ್ದಾರೆ ಅಂದರೆ ಇನ್ನೊಂದು ಶೆಡ್ಯೂಲನ್ನು ಕೊಟ್ಟುಬಿಟ್ಟು ನಿಮ್ಮನ್ನು ಕೆಇಗೆ ಕರೀತಾರೋರು ಕೆಇ ಅವರು ಸೊ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗ್ತದೆ ಯಾವ್ಯಾವುದು ಅವಶ್ಯಕತೆ ಇದೆ ಅಂಥದ್ದು ರೈಟ್ ಸೊ ಬಟ್ ಇಲ್ಲಿ ನೀವು ಮಾಡಬೇಕಾಗಿರೋದಿಷ್ಟೇ ಯಾರ್ಯಾರು ಅಪ್ಲಿಕೇಶನ್ ಫಾರ್ಮನ್ನು ಹಾಕಿಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ಏಳನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಒಂಬತ್ತನೇ ತಾರೀಕು ರಾತ್ರಿ ಹನ್ನೊಂದು ಐವತ್ತೊಂಬತ್ತರವರೆಗೆ ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಟೈಮನ್ನು ಕೊಟ್ಟಿದ್ದಾರೆ ಆ ಒಂದು ಟೈಮನ್ನು ಯುಟಿಲೈಸ್ ಮಾಡಿಕೊಂಡು ನೀವು ಅಪ್ಲಿಕೇಶನನ್ನು ಹಾಕಬೇಕು ರೈಟ್ ಸೊ ಇದು ಎರಡನೇ ಇಂಪಾರ್ಟೆಂಟ್ ನೋಟಿಫಿಕೇಷನ್ ಇವತ್ತಿಂದು ಸೊ ಯಾರು ಯಾರು ಯು ಜಿ ಸಿ ಇ ಟಿಗೆ ನೋಂದಣಿ ಮಾಡದಿರುವ ಅಭ್ಯರ್ಥಿಗಳು ಯಾರು ಮಾಡಿಕೊಂಡಿಲ್ಲ ಇದುವರೆಗೆ ಅಂತಹ ಅಭ್ಯರ್ಥಿಗಳಿಗಾಗಿ ಮಾತ್ರ ಯಾರ್ಯಾರು ಆಲ್ರೆಡಿ ನೋಂದಣಿಯನ್ನು ಮಾಡ್ಕೊಂಡಿದ್ದಾರೆ ಅವರಿಗೆ ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ ಅಂತಹ ವಿದ್ಯಾರ್ಥಿಗಳು ಮೊದಲು ರೋಲ್ ನಂಬರ್ನ ಎಂಟ್ರಿ ಮಾಡಬೇಕು ಅದಾದಮೇಲೆ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಬೇಕು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಲಿಂಗ್ವಿಸ್ಟಿಕ್ ಮೈನಾರಿಟಿ ಅಥವಾ ರಿಲಿಜಿಯಸ್ ಮೈನಾರಿಟಿ ನೋ ಅಂತ ಬಂದರೆ ಬ್ಲಾಂಕ್ ಅಂತ ಬಂದರೆ ಇಲ್ಲಿ ಕೊಟ್ಟಿರುವಂತಹ ದಾಖಲೆ ಅಂದರೆ ಶೆಡ್ಯೂಲಿಗೆ ಅನುಗುಣವಾಗಿ ನೀವು ಕೆ ಎಗೆ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಂಡು ಬರಬೇಕು ಸೊ ಇದಿಷ್ಟು ಇಂಪಾರ್ಟೆಂಟ್ ನೋಟಿಫಿಕೇಷನ್ ಅರ್ಥ ಆಯಿತು ಅಂತ ಅನ್ಕೋತೀನಿ ಭಾಳ ಇಂಪಾರ್ಟೆಂಟ್ ಯಾರಿಗೆ ಅಪ್ಲಿಕೇಶನ್ ಯಾರು ಇದುವರೆಗೆ ಅಪ್ಲಿಕೇಶನ್ ಫಾರ್ಮೇ ಹಾಕಿಲ್ಲ ಅಂಥವರಿಗೆ ಹಾಕೋದಕ್ಕೆ ಈಗ ಏಳನೇ ತಾರೀಕಿನಿಂದ ನಿಮಗೆ ಒಂಬತ್ತನೇ ತಾರೀಕಿನವರೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ನೈಸ್ ಡೇ